ಎಸ್ಆರ್ ಶ್ರೀನಿವಾಸ್ ಗುತ್ತಿಗೆದಾರರಿಂದ ಕಮಿಷನ್ ಪಡೆದಿದ್ದಾರೆ ಎನ್ನುವುದಕ್ಕೆ ಶಾಸಕ ಅಮೋಗ್ ಟಿವಿಗೆ ಪ್ರತಿಕ್ರಿಯಿಸಿದರು. ಅದಕ್ಕೆ ಮತ್ತೆ ಏಟಿಗೆ ಎದುರೇಟು ಎಂಬಂತೆ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ನಾವು ಏನು ಕೈಗೆ ಬಳೆ ತೊಟ್ಟು ಕೂತಿಲ್ಲ ಎಂದು ಸವಾಲು ಹಾಕಿದ್ದಾರೆ. ಇನ್ನು ಇದ್ರ ಬಗ್ಗೆ ನೀವೇ ನೋಡಿ. ಡಾಕ್ಟರ್ ತಿಳಿದವರ ಮಿಸ್ಸಸ್ನು ಕರ್ಕೊಂಡ್ಬಂದು ಆಣೆ ಮಾಡ್ಬೇಕಲ್ವಾ, ಬಾಣಿಗಳನ್ನೆಲ್ಲ ವಜಾ ಮಾಡಿದ್ರು. ಇವತ್ತು ಅವರು ಏನಾಗಿದ್ದಾರೆ ಅಂತ ನೋಡಿಲ್ಲ, ನನಗೆ ಹೇಳಕ್ ಗೊತ್ತೇನೆ. ದೊಡ್ಡದಾಗಿ ಕೂತ್ಕೊಂಡು ಇಸ್ಪೀಟ್ ಆಡೋದು ಇವರು, ಬೆಳಗ್ಗೆ ಅಂತೂ ದಿನಚರಿ ಕೇಳಿ ಇವ್ರದು. ಬರಲಿ, ರೈತರು ಬರೋ ಹೋರಾಟ ಮಾಡಲಿ, ಇವೆಲ್ಲ ಅಲ್ಲ. ಈಗ ನಾನು ನೋಡಿದೆ, ಏನವ್ರ ರಿಪ್ಲೈ ನೋಡಿದೆ. ಅವ್ರು ಆಣೆ ಮಾಡ್ಬೋದು, ತಾಕತ್ತಿದ್ರು ಅವರ ಮಿಸ್ಸಸ್ನು ಕರ್ಕೊಂಬಂದು ಆಣೆ ಮಾಡ್ಬೇಕಲ್ವಾ. ಅಮ್ಮ ಬ್ಯಾಂಕ್ ಓಪನ್ ಮಾಡಿಬಿಟ್ಟವ್ರು ನಮ್ಮ ತಾಲೂಕಲ್ಲಿ. ಏನಲಿ, ತಮಿಳ್ನಾಡಲ್ಲಿ ನಾನೀಗ ಈಗೊಂದು 5 ವರ್ಷದಲ್ಲಿ ಹೇಳಿದ್ದೆ, ಜಯಲಲಿತಾವರು ಅಮ್ಮ ಕ್ಯಾಂಟೀನ್ ಹೆಂಗೆ ಮಾಡಿದ್ರು, ಇಲ್ಲಿ ಅಮ್ಮ ಬ್ಯಾಂಕ್ ಓಪನ್ ಮಾಡಿದ್ರು. ತಾಕತ್ತಿದ್ರೆ ಅವರ ಹೆಂಡತಿ ಕರ್ಕೊಂಬಂದು ಪ್ರಮಾಣ ಮಾಡಿಸಲಿ, ನಾವು ರೆಡಿ. ಇದನ್ನು ಕ್ಷೇತ್ರದ ಜನತೆ ಎಲ್ಲರಿಗೂ ಗೊತ್ತು, ನಾನೇನು ಮಾಡಿಲ್ಲ. ಕಣ್ಣು ಮುಚ್ಕೊಂಡು ಆಲ್ಕೂರು ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಂಡವ್ರೆ, ಅವ್ರು ಏನೂ ಮಾಡಿಲ್ಲ. ಎಲ್ಲ ವಸೂಲಿ ಮಾಡೋದು ಅವ್ರು ಮಾಡದಿ ಬಿಟ್ಟು ವಸೂಲಿ ಮಾಡ್ತಾರೆ. ನಾನು ಚಾಲೆಂಜ್ ಮಾಡ್ತೀನಿ, ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ ತಾಲೂಕು ಜನತೆಗೆ, ನೀರಾವರಿ ಹೋರಾಟಕ್ಕೆ. ಇವನು ರಾಜೀನಾಮೆ ಕೊಟ್ಟು ಬರಲಿ, ಆಗಿದ್ಮೇಲೆ ಎಸ್ ಸಿ ಸಾತು ನಾವೆಲ್ಲ ಗಲಾಟೆ ಮಾಡಿ ಪೈಪ್ ಲೈನ್ ಇಳಿಸ್ತಾ ಇದ್ದಾರೆ. ಒಂದು ದಿವ್ಸ ಹೋಗಿ ಪೈಪ್ ಲೈನ್ ಇಳಿಸಿರೋ ಜಾಗ ನೋಡಿದಾರ, ಇನ್ಸ್ಪೆಕ್ಷನ್ ಮಾಡ್ಯಾರ. ಇವ್ರ ದಿನಚರಿ ಏನು ಅಂತ ಫಸ್ಟ್ ಕೇಳಿ. ನಮ್ಮ ಫ್ಯಾಮಿಲಿ ನಮ್ಮ ಬಗ್ಗೆ ಮಾತಾಡೋದಲ್ಲ. ಅವತ್ತು ನನ್ನ ಚಡ್ಡಿ ಬೀಚ್ ಕೊಂಡಿರಿಸಿರಿಲ್ಲ, ಇವನು ಕದ್ದು, ಇವನು ಹೆಂಡತಿ ಕದ್ದು ಓಡಿಸ್ತಿದ್ದು ಐರನ್ ಓರ್ ಮೈನ್ಸು ಕದ್ದು, ಇವ್ರು ಹೆಂಡತಿ ಇಲ್ಲೀಗಲ್ ಮೈನಿಂಗ್ ಮಾಡ್ತಾಯಿದ್ದು. ಇದೇ ಶಿವಸಂದ್ರ ಸರ್ವೆ ನಂಬರ್ 45-46 ಸರ್ವೆ ನಂಬರಲ್ಲಿ ಇವತ್ತು ರೈತರುಗಳು ಬೀದಿಗೆ ಬಿದ್ದಿದ್ದಾರೆ, ಅವರ ಮುಂಜೂರೆಲ್ಲ ಕ್ಯಾನ್ಸಲ್ ಆಗಿದ್ದಾವೆ. ಕೃತಜ್ಞತೆಗಾರು ಅಲ್ಲಿ ತಿಂದಿರೋ ದುಡ್ಡಿಗಾರು ಕೃತಜ್ಞತೆಗಾರು ಅವರು ರೀಗ್ರ್ಯಾಂಟ್ ಮಾಡಿಸಿಲ್ಲ. ರೈತರುಗಳು ತಿರುಗ್ತಾ ಇದ್ದಾರೆ. ಇವತ್ತು ಸಿ ಕೋರ್ಟ್ DC ಕೋರ್ಟಲ್ಲಿ ಪೆಂಡಿಂಗ್ ಇದೆ. ಹೈಕೋರ್ಟಲ್ಲಿ ಸ್ಟೇ ತಗೊಂಬಂದು ವಜಾ ಮಾಡಿದರು, ಬಾಣಿಗಳನ್ನೆಲ್ಲ ವಜಾ ಮಾಡಿದರು. ಇವತ್ತು ಅವರು ಏನಾಗಿದ್ದಾರೆ ಅಂತ ನೋಡಿಲ್ಲ. ನನಗೆ ಹೇಳಕ್ ಬರ್ತಾನೆ ಇವನ ಕತೆ, ಇವನ ದಿನಚರಿ ಏನು ಅಂತ ಕೇಳಿದ್ರೆ ಅಂದ್ರೆ ಮೈನಿಂಗ್ ಮಾಡಿದವರು ನನ್ನ ಮೇಲೆ ಆರೋಪ ಮಾಡ್ತಾರೆ. ಕದ್ದು ಮೈನಿಂಗ್ ಮಾಡಿದಾರ ನಾವಲ್ಲ, ನಮ್ಮೂರ ದೇವಸ್ಥಾನಕ್ಕೆ ಇವ್ರು ಕದ್ದು ಮೈನಿಂಗ್ ಮಾಡ್ತಿದ್ದು. ನಾವು ಗ್ರಾಮಸ್ಥರೆಲ್ಲ ತಡದ ಮೇಲೆ ನಮ್ಮೂರ ದೇವಸ್ಥಾನಕ್ಕೆ 1 ಲಕ್ಷ ದಂಡ ಕೊಟ್ಟು ಹೋಗೋರು ಅವರು, ಗಂಡ ಹೆಂಡತಿ ದಂಡ ಕೊಟ್ಟು ಹೋಗಿದ್ದಾರೆ. ಇವ್ರು ನಮ್ಮನ್ನು ಬಿಡಿಸ್ಕೊಳಕ್ಕೆಲ್ಲ ಬಂದಿದ್ದು ಇವತ್ತು ನಿಟ್ಟೂರು ನರಸಿಂಹಯ್ಯ ತೀರೋಗಿವ್ರೆ. ಅವ್ರ ಹೆಂಡತಿ ಹೊಡಿತಿದ್ದು ಗಾಡಿಗಳನ್ನ ತಡದೇ ಹೊತ್ತಿಗೆ, ನಾವು ಗ್ರಾಮಸ್ಥರು ತಡೆಯೋ ಹೊತ್ತಿಗೆ ಸ್ಟೇಷನಲ್ಲಿ ನ್ಯಾಯ. ಅವನು ಎಂತ ಗಾಡಿಗಳು ಬಿಡಿಸ್ಕೊಂಡು ಹೋಗೋಕ್ಕೆ ಇವ್ರು ಚೆಡ್ಡಿಲಿ ಬಂದು ನಿಂತಿದ್ದರು. ಅವತ್ತು DC ಉಮಾಶಂಕರ್ ಇದ್ರು, ಹರಿಶೇಖರ್ನವರು ಎಸ್ ಬಿ ಇದ್ರು. ನಾನು ಮರ್ಯಾದೆ ಹೋಗ್ತೈತೆ, ನಾವು ಗಾಡಿಗಳು ಬಿಡಿಸಿ ಅಂತ ಮಂಡಿ ಊರಿದ್ರು ಅವ್ರ ಮುಂದೆ. ಇದೇ ಅವತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯವರಿದ್ದರು, ಅವ್ರ ಕಡೆಯಿಂದ ಫೋನ್ ಮಾಡಿಸಿ ಇವತ್ತು ಕುಮಾರಸ್ವಾಮಿ ಅವರು ಇದ್ದಾರೆ ಕೇಳಿ ಒಂದ್ಸತಿ. ನಮ್ಮ ಕೇಂದ್ರ ಸಚಿವರಾಗಿದ್ದಾರೆ, ಈಗ NDAಯಲ್ಲಿ ಕೇಂದ್ರ ಸಚಿವರಾಗಿದ್ದಾರೆ ಕುಮಾರಸ್ವಾಮಿ ಅವ್ರು ಕೇಳಿ. ಅವತ್ತು ಕುಮಾರಸ್ವಾಮಿ ಅವ್ರ ಸಹಾಯ ತಗೊಂಡು ಇವರು ಪಾರಾಗ್ಲಿಲ್ವೇನೋ ಅಂತ. ನನಗೇನೇ ಬೆದರಿಕೆ ಆದ್ರೂ ಅಂಜಲ್ಲ ಅಂತ ಹೇಳ್ತಾರೆ. ನಾವು ಯಾರು ಏನಿಲ್ಲ, ಕೇರ್ ಮಾಡಲ್ಲ. ಅವರವರ ಶಕ್ತಿ ಅನುಸಾರ ಅವ್ರವ್ರು ಇದ್ದೀವಿ. ನಾವು ತಾಲೂಕು ಜನತೆ ಹಿತದೃಷ್ಟಿ ಕಾಪಾಡೋಕ್ಕೆ, ನೀರಾವರಿ ಹೋರಾಟಕ್ಕೆ ನಾವು ಧುಮುಕಿದ್ದೀವಿ. ತಾಲೂಕು ಜನತೆಗೆ ನಾನು ಹೇಳ್ತಾ ಇದ್ದೀನಿ, ತಾಲೂಕು ಜನತೆಗೋಸ್ಕರ ನಾನು ರಾಜಕೀಯದಿಂದ ನಿವೃತ್ತಿ ಆಗೋಕ್ಕೂ ಸರಿ, ಈ ಹೋರಾಟ ಅಂತೂ ಕೈ ಬಿಡಲ್ಲ. ತಾಕತ್ತಿದ್ರೆ ರಾಜೀನಾಮೆ ಕೊಟ್ಟು ಬರಲಿ. ಇಷ್ಟಿಸ ಬೇಕಾ? ಟೆಕ್ನಿಕಲ್ ಕಮಿಟಿ ವರದಿ ಕೊಟ್ಟಾಗೈತೆ, ಹೋಗಿ ನೋಡ್ಬೇಕಲ್ವಾ? ಇಲ್ಲಿ ತೋಟದಾಗ ಕೂತ್ಕೊಂಡು ಇಸ್ಪೀಟ್ ಆಡೋದು ಇವರು, ಬೆಳಗ್ಗೆ ಎದ್ದು ದಿನಚರಿ ಕೇಳಿ ಇವ್ರದ್ದು ಎಷ್ಟು ಜನ ಕೂತ್ಕೊಂಡು ಇಸ್ಪೀಟ್ ಆಡ್ತಾರೆ, ಇವ್ರದ್ದು ಏನೈತೆ ಅಂತ ನಮ್ಗೆ ಹೇಳಕ್ ಬರ್ತಾರೆ. ಅವಿದ್ಯಾವಂತರು ಅವ್ರ್ಯಾವ ಇವಾದ್ರು ಅಂತ, ಇವನು ಒಬ್ಬನೇ ವಿದ್ಯಾವಂತ, ಇವ್ನು ಯಾರೆಲ್ಲ ಮೂಢ ತುಂಬ್ರವ್ರೆ ತಾಲೂಕಿನಲ್ಲಿ ಅಂತ ತಿಳ್ಕೊಂಡಿದ್ರೆ, ಶಾಸಕರೇ ಇದು ಯಾರು ಇಲ್ಲಿ ದಡ್ರಿಲ್ಲ ಕಣ್ಣು ಮುಚ್ಕೊಂಡು ಹಾಲು ಕೊಡಿದ್ರೆ ರೈತರಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಬೇಡಿ. ಬನ್ನಿ, ನಾವು ನಿಮ್ಮ ಜೊತೆಲಿ ನಿಲ್ತೀವಿ, ಹೋರಾಟ ಮಾಡೋಣ. ಹೇಮಾವತಿ ಇದು ಎಕ್ಸ್ಪ್ರೆಸ್ ಕೆನಾಲ್ ಆಗದಂಗೆ ತಾಲೂಕು ಜನತೆಗೆ ಹೋರಾಟ ಮಾಡೋಣ. ನಾನು ನಿಮಗೆ ಸಪೋರ್ಟ್ ಮಾಡಿ ನೆಕ್ಸ್ಟು MLA ನಾನೇ ಸಪೋರ್ಟ್ ಮಾಡ್ತೀನಿ. ನೀವು ಹೋರಾಟಕ್ಕೆ ಬಂದು ಇಳಿದು ಇನ್ನು ಚೆನ್ನಾಗಿ ನಿಲ್ಲಿಸಿ ನೋಡೋಣ. DK ಶಿವಕುಮಾರ್ ಮುಂದೆ ಮಾತಾಡೋಕ್ಕಾಗಲ್ಲ, ಇಲ್ಲಿ ಬಂದು ಅವನಿಂಗೆ ಇವನಿಂಗೆ ಅಂತ ಹೋರಾಟ ಮಾಡೋದಲ್ಲ. ಕರ್ಕೊಂಬನ್ನಿ ನೀವು ದೇವಸ್ಥಾನಕ್ಕೆ, ನಿಮ್ಮ ಹೆಂಡತಿ ಕರ್ಕೊಂಬನ್ನಿ, ಹೆಂಡತಿ ಕರ್ಕೊಂಬನ್ನಿ, ನಾನು ಬರ್ತೀನಿ. ಯಾವತ್ತು ಡೇಟ್ ಹೇಳಿ, ನಾವು ಲಂಚ ಹೊಡೆದಿಲ್ಲ ಅಂತ ಕರ್ಪೂರ ಹಚ್ಚಾಕ್ಲಿ. ಗಂಡ ಹೆಂಡತಿ ಇಬ್ರು, ನೀನು ಮಾಡಿಲ್ಲಪ್ಪ, ನೀನು ಮುಟ್ಟಿಲ್ಲ. ಅಮ್ಮ ಬ್ಯಾಂಕ್ ಕೆಲಸ ಮಾಡ್ತಾಯ್ತಲ್ಲ ತಾಲೂಕಲ್ಲಿ, ಯಾಕೆ ಹೆಂಡತಿ ಬಿಡ್ತೀರಿ? ನನ್ನ ಹೆಂಡತಿ ಮೈನ್ಸಲ್ಲಿ ಹಗಲು ರಾತ್ರಿ 9 ಗಂಟೆ 10 ಗಂಟೆ ಅಂದಂಗೆ ನಮ್ಮೂರು ಗುಡ್ದಲ್ಲಿ ಬಂದು ಪ್ಯಾಂಟ್ ಹಾಕ್ಕೊಂಡು ಲೋಡ್ ಮಾಡಿಸ್ತಿದ್ದು. ನನ್ನ ಹೆಂಡತಿ ಇವ್ರ ಹೆಂಡತಿ ಕೇಳಿ, ಗೊತ್ತಾಗುತ್ತೆ ತಾಲೂಕು ಜನತೆಗೆ. ನನಗೆ ಹೇಳಕ್ಕೆ ಬರ್ತಾರೆ,
ಕಳ್ಳರಿಗೆ ಸಪೋರ್ಟ್ ಮಾಡ್ಕೊಂಬಂದು ನಮ್ಮೂರು ದೇವಸ್ಥಾನಕ್ಕೆ 1 ಲಕ್ಷ ದಂಡ ಕಟ್ಟಿ ಹೋಗಿರೋರು ಆ ಗಂಡ ಹೆಂಡತಿ ಇವರಿಬ್ರು ನಮ್ಗೆ ಹೇಳಕ್ ಬರೋದಾದ್ರೆ ನಾನು ಒಬ್ಬ ಮಾಜಿ ಶಾಸಕನ ಮೊಮ್ಮಗ, ನನಗೂ ನಂದೇ ಆದಂಥ ಘನತೆ ಗೌರವ, ನಮ್ಮ ಫ್ಯಾಮಿಲಿ ಏನು ನಮ್ದೇನು, ನನಗೂ ನಮ್ಮ ತಾತ 150 ಎಕರೆ ಜಮೀನು ಬರೋದು ನನಗೆ, ನಮ್ಮ ಅಣ್ಣಂದಲ್ಲದೆ ನಾವು ಸಭ್ಯರಾಗಿ ಬೆಳೆದಿದ್ದೀವಿ ಸಮಾಜದಲ್ಲಿ ರೈತರ ಪರ ನಿಲ್ಲದ್ ಕಲ್ತ್ಕೊಳ್ಳಿ, ಇವೆಲ್ಲ ಬೂಟಾಡಿಕೆ ಕೆಸರಚಾಟ ಬಿಟ್ಟು ರೈತರ ಪರ ನಿಂತ್ಕೊಳ್ಳಿ, ನಾವು ನಿಮಗೆ ಕೈ ಜೋಡಿಸ್ತೀವಿ. ಅಲ್ಲಿ ತೋಟದಲ್ಲಿ ಕೂತ್ಕೊಂಡು ಇಸ್ಪೀಟ್ ಆಡೋದ್ರ ಬದಲು ತಾಲೂಕಲ್ಲಿ ಹೋಗಿ ಜನ ಏನು ಏನಾಗ್ತೈತೆ, ಜನ ರೈತರುಗಳು ಸಾಯ್ತಾವ್ರೆ, ಅದನ್ನು ಬಂದು ನೋಡಲಿ ಫಸ್ಟು. ಇನ್ನೊಬ್ಬರಿಗೆ ಇನ್ನೊಬ್ಬರ ಬಗ್ಗೆ ಮಾತಾಡೋದು, ಇನ್ನೊಬ್ಬರ ಬಗ್ಗೆ ಏನು ತನ್ನ ತಟ್ಟೆಲೇ ಹೆಗಣ ಬಿದ್ದೈತೆ, ಇನ್ನೊಂದು ತಟ್ಟೆಲಿ ನೊಣ ಬಿದ್ದೈತೆ ಅಂತ ಹೇಳೋದು. ಹೌದು, ನಾನು ಮೈನಿಂಗ್ ಉದ್ಯಮಿ, ಗಣಿಗೆ ನನ್ನ ಬಿಸ್ನೆಸ್ಸು ಮಾಡ್ತಾ ಇದ್ದೀವಿ ಹಂಗಂತ ಇವ್ರ ಹಂಗೆ ಇಲ್ಲೀಗಲ್ ಮಾಡಿಲ್ಲ, ಹೆಂಡತಿಗಳು ಹೆಂಡತಿ ಬಿಟ್ಟು ನಾನು ಲೀಗಲ್ ಮೈನಿಂಗ್ ಮಾಡಿದ್ದೀವಿ. ಬರಲಿ, ಜನಗಳ ಮುಂದೆ ಸಾಬೀತಾಗಲಿ, ವೇದಿಕೆ ಹಾಕೋಣ, ಕರ್ಕೊಂಬರ್ಲಿ ಇವ್ರ ಮಿಸ್ಸಸ್ನ, ನಾನು ರೆಡಿ ಇದ್ದೀನಿ.